ಇಷ್ಟೆಲ್ಲ ವಿಕೋಪಕ್ಕೆ ಹೋಗಿರೋದ್ರಿಂದ ಈಗ ದೇಶದಲ್ಲಿ ಕೂಡ ಹೈ ಅಲರ್ಟ್ ನಮ್ಮ ದೇಶದಲ್ಲಿ ಆಗಲೇಬೇಕು ಇದೆಲ್ಲ ನೋಡಿದ ಮೇಲೂ ಸುಮ್ಮನಿದ್ರೆ ಮೂರ್ಖ ಅಂತಾರೆ ವಿದೇಶಗಳಲ್ಲಿ ಸೋಂಕು ಹೆಚ್ಚಾಗ್ತಿರೋದ್ರಿಂದ ದೇಶದಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರೋನಾ ಕಂಟ್ರೋಲ್ಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡು ವಿದೇಶಿ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ವರದಿಯನ್ನು ಕಡ್ಡಾಯ ಮಾಡಿದಾರೆ ಈಗ ಅದು ಯಾರು ವಿದೇಶಿ ಪ್ರಯಾಣಿಕರು ಅಂದರೆ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಹಾಂಗ್ಕಾಂಗ್ ಮತ್ತು ಥೈಲ್ಯಾಂಡ್ ಈ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಈ ದೇಶಗಳಿಂದ ಬರ್ತಕ್ಕಂಥವ್ರಿಗೆ ಆರ್ಟಿಪಿಸಿಆರ್ ಕಡ್ಡಾಯ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲೇ ಕೋವಿಡ್ ಟೆಸ್ಟ್ ಮಾಡಿಬಿಡಬೇಕು ಕೇಂದ್ರ ಆರೋಗ್ಯ ಸಚಿವಾಲಯ ಹೊಸ ಆದೇಶವನ್ನು ಹೊರಡಿಸಿದೆ ಅಲ್ಲೇ ಟೆಸ್ಟ್ ಮಾಡಿ ರಿಪೋರ್ಟ್ ಬರೋ ತನಕ ಅಲ್ಲೇ ಇರಿಸ್ಕೊಂಡಿದ್ದು ಪಾಸಿಟಿವ್ ಬಂದರೆ ಕ್ವಾರಂಟೈನ್ ನೆಗೆಟಿವ್ ಬಂದರೆ ಮನೆ ಕಳಿಸೋದು ಈ ರೀತಿಯಾದಂತಹ ಸಿಚುಯೇಷನ್ ಇವಾಗ ಈ ರೀತಿ ನಿಯಮಗಳನ್ನು ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ಳಾಗ್ತಾ ಇದೆ ಇದು ಮಾಡಲೇಬೇಕು ಏರ್ಪೋರ್ಟ್ಗಳನ್ನೇ ಮೊದಲು ಟಾರ್ಗೆಟ್ ಮಾಡಿ ಬಂದೋಬಸ್ತ್ ಮಾಡ್ಕೋಬೇಕು ಇನ್ನು ಕ್ವಾರಂಟೈನ್ ಪದ್ಧತಿ ಕೂಡ ದೇಶದಲ್ಲಿ ಮತ್ತೆ ಮರುಕಳಿಸಿದೆ ಎಲ್ರಿಗೂ ಅಲ್ಲ ಹಾಗಾದರೆ ಯಾರಿಗೆ ಕ್ವಾರಂಟೈನ್ ನೋಡೋಣ ಮತ್ತೆ ಕ್ವಾರಂಟೈನ್ ಮರುಕಳಿಸಿದೆ ದೇಶದಲ್ಲಿ ಕೊರೋನಾ ಸೋಂಕಿನ ಲಕ್ಷಣ ಇದ್ದವರಿಗೆ ಟೆಸ್ಟ್ ಅನ್ನು ಮಾಡಿಸಬೇಕು ಆರ್ಟಿಪಿಸಿಆರ್ನಲ್ಲಿ ಪಾಸಿಟಿವ್ ಬಂದರೆ ಕ್ವಾರಂಟೈನ್ ಜ್ವರದ ಲಕ್ಷಣಗಳು ಇದ್ದರೆ ಐಸೋಲೇಷನ್ ಕಡ್ಡಾಯ ಹೊಸ ಆದೇಶವನ್ನು ಹೊರಡಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ ಏನದು ಹೊಸ ನಿಯಮಗಳು ಕ್ವಾರಂಟೈನ್ ನಿಯಮಗಳು ಅಂತ ನೋಡೋಣ ಯಾರಿಗಿದು ಅಂದರೆ ವಿದೇಶದಿಂದ ಬಂದವರಿಗೆ ಪಾಸಿಟಿವ್ ಆದರೆ 7-8 ದಿನ ಐಸೋಲೇಷನ್ ಕಡ್ಡಾಯ 7-8 ದಿನ ಐಸೋಲೇಟ್ ಆಗಲೇಬೇಕು 8ನೇ ದಿನಕ್ಕೆ ಮರು ಕೋವಿಡ್ ಟೆಸ್ಟನ್ನು ಮಾಡಿ ನೆಗೆಟಿವ್ ಬಂದರೆ ಡಿಸ್ಚಾರ್ಜ್ ಮಾಡೋದು ಇಲ್ಲಾಂದರೆ ಕ್ವಾರಂಟೈನ್ ಕಂಟಿನ್ಯೂ ಕೋವಿಡ್ ಟೆಸ್ಟ್ಗೆ ಸ್ಯಾಂಪಲ್ ಕೊಟ್ಟು ವರದಿ ಬರೋ ತನಕ ಕ್ವಾರಂಟೈನ್ ಆಗಬೇಕು ಏರ್ಪೋರ್ಟಲ್ಲೇ ಸ್ಯಾಂಪಲ್ ಪಡೆದ ಮೇಲೆ ರಿಸಲ್ಟ್ ಬರೋದಕ್ಕೆ ಒಂದು 24 ಗಂಟೆ 24 ಅವರ್ಸಲ್ಲಿ ಕೊಡ್ತೀವಿ ಅಂತಾರೆ ಆ 24 ಗಂಟೆ ಅವರು ಅಲ್ಲೇ ಕ್ವಾರಂಟೈನ್ ಆಗಿರಬೇಕು ಹೊರಗೆ ಬರೋಂಗಿಲ್ಲ ರಿಸಲ್ಟ್ ಏನಾದರೂ ಪಾಸಿಟಿವ್ ಬಂದರೆ 7-8 ದಿನ ಐಸೋಲೇಟ್ ಆಗಬೇಕು ಅವರು ಆಮೇಲೆ ಅವ್ರನ್ನ ಹೊರಗಡೆ ಬಿಡೋದು ನೆಗೆಟಿವ್ ಬಂದ ನಂತರ ಯಾಕೆಂದರೆ ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಈಗ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೇರ್ ತಗೊಳ್ತಾ ಇರತಕ್ಕಂಥದ್ದು ಯಾರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಇವರನ್ನ ಕಂಟ್ರೋಲ್ ಮಾಡ್ಕೋಬೇಕು ಇವರಿಂದನೇ ಹರಡೋದು ಅಂತ ಚೀನಾದಲ್ಲಿ ಕರೋನಾ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಮುಂಜಾಗ್ರತಾ ಕ್ರಮ ತಗೋತಾ ಇದ್ದಾರೆ ಹಾಗಾಗಿ ಅಂತಾರಾಷ್ಟ್ರೀಯ ಪ್ರಯಾಣಿಕರತ್ತ ತಜ್ಞರು ಚಿತ್ತ ಹರಿಸಿದ್ದಾರೆ ವಿದೇಶಿ ಪ್ರಯಾಣಿಕರ ಸ್ಯಾಂಪಲ್ ಆಧರಿಸಿ ರೂಲ್ಸ್ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಈಗಾಗಲೇ 2% ರ್ಯಾಂಡಮ್ ಸ್ಯಾಂಪಲ್ ಟೆಸ್ಟಿಂಗ್ ಕೂಡ ಆಗ್ತಾ ಇದೆ ಪ್ರಯಾಣಿಕರ ಟೆಸ್ಟಿಂಗ್ ರಿಪೋರ್ಟ್ ಬಳಿಕ ಮುಂದಿನ ನಿರ್ಧಾರ ಅದು ಕೂಡ ನಾಳೆ ನಾಡಿದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಬಹುತೇಕ ಸೋಮವಾರಕ್ಕೆ ಕೇಂದ್ರಕ್ಕೂ ಒಂದು ಪಿಕ್ಚರ್ ಸಿಗುತ್ತೆ ರಾಜ್ಯಕ್ಕೂ ಒಂದು ಪಿಕ್ಚರ್ ಸಿಗುತ್ತೆ ಈ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಂದ ಜಾಸ್ತಿ ಆಗುತ್ತಾ ಅವ್ರಿಗೆ ಟೆಸ್ಟ್ ಮಾಡಿದವರಲ್ಲಿ ಪಾಸಿಟಿವ್ ಬರ್ತಾ ಇದೆಯಾ ಇಲ್ವಾ ಏನಾಗ್ತಾ ಇದೆ ನೋಡಿಕೊಂಡು ಅದರ ಮೇಲೆ ರೂಲ್ಸ್ಗಳನ್ನು ಫ್ರೇಮ್ ಮಾಡೋಣ ಅಂತ ಈಗ ಹಾಗಾಗಿನೇ ಈಗ ರಾಜ್ಯದಲ್ಲೂ ಕೂಡ ಸೋಮವಾರ ಒಂದು ಹೈ ಲೆವೆಲ್ ಮೀಟಿಂಗ್ ಇದೆ ಕೇಂದ್ರದವರು ಮಾಡ್ತಾರೆ ಎಲ್ಲ ಸೇರಿಕೊಂಡು ಒಂದು 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 ನಿರ್ದಿಷ್ಟವಾದ ಒಂದು ಫ್ರೇಮನ್ನು ಹಾಕ್ತಾರೆ ಇನ್ನು ಮಾಸ್ಕ್ ಕಡ್ಡಾಯದ ಬಗ್ಗೆ ಕೂಡ ಕೇಂದ್ರ ಮುನ್ಸೂಚನೆಯನ್ನು ಕೊಟ್ಟಿತ್ತು ಮೊದಲಿಗೆ ಸಲಹೆ ನಂತರ ಅದನ್ನು ನಾವು ಕಡ್ಡಾಯ ಮಾಡ್ತೀವಿ ಅಂತ ಮಾಸ್ಕ್ ಕಡ್ಡಾಯ ಮಾಸ್ಕ್ ಹಾಕುವ ಕಾಲ ಬಂದಿದೆ ಅಂತ ಕೇಂದ್ರ ಆರೋಗ್ಯ ಸಚಿವರು ಹೇಳಿದ್ದಾರೆ ಮಾಸ್ಕ್ ಹಾಕುವ ಕಾಲ ಬಂದಿದೆ ಅಂತ ಯಾವಾಗ ಕೇಂದ್ರ ಆರೋಗ್ಯ ಸಚಿವರು ಹೇಳಿದ್ರೋ ರಾಜ್ಯದಲ್ಲಿ ಮುಂದಿನ 3-4 ದಿನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಮಾಸ್ಕ್ ಮತ್ತು ಅಂತರ ಕಡ್ಡಾಯದ ಬಗ್ಗೆ 3-4 ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ
ನೋಡೋಣ, ಈಗ ಸ್ವಲ್ಪ ಒಂದು ಮೂರು ನಾಲ್ಕು ದಿವಸ ಟೈಮ್ ಕೊಡಿ, ನೋಡೋಣ ಯಾವ ರೀತಿ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅದರ ಬಗ್ಗೆ ನಿಗಾ ಇಟ್ಟಿದ್ದೀವಿ. ಆ ರೀತಿಯ ಸ್ಥಿತಿ ಬಂದರೆ ಖಂಡಿತವಾಗಿಯೂ ಕೂಡ ಯಾವ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು, ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಮತ್ತು ಅವ್ರ ಮನವಿ ಅವರಿಗೆ ಏನು ಮನವಿ ಮಾಡಬೇಕು ನಾನು ಮಾಡ್ತೀನಿ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮೂರು ವರ್ಷಗಳ ಅನುಭವ ಆಗಿದೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅಪ್ರಾಪ್ರಿಯೇಟ್ ಕೋವಿಡ್ ಬಿಹೇವಿಯರ್ ಅಂದರೆ ಏನು ಇದು ಜನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಅವರು ಮಾಸ್ಕ್ಗಳನ್ನು ಧರಿಸಬೇಕು, ಯಾವ ರೀತಿ ಅಂತರ ಕಾದ್ಕೋಬೇಕು ಅವ್ರಿಗೂ ಕೂಡ ಗೊತ್ತಿದೆ. ನಾವು ಕೂಡ ಅವ್ರಿಗೆ ಮತ್ತೆ ತಿಳಿ ಹೇಳುವಂಥ ಕೆಲಸ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಇವೆಲ್ಲ ಕೂಡ ಮಾಡ್ತೀವಿ. ಇನ್ನು ಮಾಡುವಂಥ ಸ್ಥಿತಿ ಆಗಲಿ ಮಾಡುವಂಥ ವಿಚಾರ ಆಗಲಿ ನಮ್ಮ ಮುಂದೆ ಈಗ ಸದ್ಯಕ್ಕಿಲ್ಲ. ಇದರ ಜೊತೆಗೆ ಹೊಸ ವರ್ಷಾಚರಣೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೆ ಸರ್ಕಾರ. ಹೊಸ ವರ್ಷಕ್ಕೆ ಹೊಸ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸಚಿವ ಸುಧಾಕರ್ ಮತ್ತು ಅಶೋಕ್, ಚರ್ಚೆ ಮಾಡಿ ನಿರ್ಧಾರ ತಗೋತಾರೆ ಬೆಂಗಳೂರಿನಲ್ಲಿ. ಹೀಗಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ, ಬೂಸ್ಟರ್ ಡೋಸ್ ಮತ್ತು ಟೆಸ್ಟಿಂಗ್ ಹೆಚ್ಚಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಏರ್ಪೋರ್ಟ್ಗಳಲ್ಲಿ ಬಂದಿಳಿಯುವ ಪ್ರಯಾಣಿಕರ ತಪಾಸಣೆ ಮಾಡಲೇಬೇಕು ಕಡ್ಡಾಯವಾಗಿ, ಈ ನಿರ್ದೇಶನಗಳನ್ನು ಇವಾಗ ಕೊಟ್ಟಿದ್ದೀವಿ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಒಂದು ಸಭೆ ಮಾಡಿದ್ದೀನಿ, ಪ್ರಮುಖವಾದಂತಹ ಸೂಚನೆಗಳನ್ನು ಕೊಟ್ಟಿದ್ದೀನಿ ಮತ್ತು ಕೇಂದ್ರದಿಂದ ಪ್ರಧಾನಮಂತ್ರಿಗಳು ನೇತೃತ್ವ ಸಭೆಯಲ್ಲಿ ಅವರು ಏನು ನಿರ್ಣಯ ಮಾಡಿದ್ದಾರೆ ಅವುಗಳನ್ನ ರಾಜ್ಯದಲ್ಲಿ ಪಾಲನೆ ಮಾಡಕ್ಕೆ ಹೇಳಿದ್ದೇವೆ. ಇದಲ್ಲದೆ ಆಸ್ ಅ ಫಾಲೋ ಅಪ್ ಮೀಟಿಂಗ್ ನಾಳೆ ಅಶೋಕ್ ಅವರು ಮತ್ತು ಆರೋಗ್ಯ ಸಚಿವರು ಡೀಟೇಲ್ಸ್ ಆಗಿ ಮಾತಾಡ್ತಾರೆ. ಒಂದೇದ್ದು ಪ್ರಮುಖವಾಗಿರುವಂತಹದ್ದು ಬೂಸ್ಟರ್ ಡೋಸ್ ಅನ್ನ ಹೆಚ್ಚಿಗೆ ಕೊಡುವಂತಹದ್ದು, ಅದಕ್ಕೆ ಕ್ಯಾಂಪ್ಸ್ ಗಳನ್ನ ಮಾಡಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟರ್ ಡೋಸ್ ಗಳನ್ನು ಕೊಡುವಂತಹ ಕೆಲಸ ಆಗಬೇಕು. ಎರಡನೇದಾಗಿ ಟೆಸ್ಟಿಂಗ್ ಮಾಡಬೇಕು, ಪ್ರತಿಯೊಂದು ಐಎಲ್ಐ ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಕ್ಲೋಸ್ ಡೋರ್ ಇದ್ದಲ್ಲಿ ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲದೆ ನಾನು ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ, ನೀವು ನಿಮ್ಮ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಔಷಧಿ ವ್ಯಾಕ್ಸಿನೇಷನ್ ಇವೆಲ್ಲವನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸ್ಟಾಕ್ ಇಡೋದಕ್ಕೆ ಈಗಿನ ದಿನ ಪ್ರಯತ್ನ ಮಾಡಬೇಕು. ಯಾವುದೇ